ಗ್ರಾಮಾಂತರ ಉದ್ಯೋಗ ಖಾತ್ರಿ ಯೋಜನೆಗೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಕಡಿಮೆ ಮಾಡಿಬಿಟ್ಟು ಅದು ಬಂದೇ ಮಾಡಿಬಿಟ್ಟಿದ್ದಾರೆ. ಅಂದರೆ ಯಾವುದ್ಯಾವುದು ರೈತ ಪರ ಇತ್ತು, ಕೃಷಿ ಕೂಲಿಕಾರರ ಪರ ಇತ್ತು, ದಲಿತರ ಪರ ಇತ್ತು, ಮೈನಾರಿಟಿ ಪರ ಇತ್ತು, ಎಲ್ಲವನ್ನೂ ನಿರ್ನಾಮ ಮಾಡಿ ಹಾಕಿದ್ದಾರೆ. ಇಂಥವ್ರು ಪುನಃ ಅಧಿಕಾರಕ್ಕೆ ಬರಬೇಕಾ ಅನ್ನೋ ಪ್ರಶ್ನೆ ಇದೆ ನಮ್ಮದು. ಆದ್ದರಿಂದ ನಮ್ಮ ನಾಡಿನ ಎಲ್ಲ ಸಾಹಿತಿಗಳು, ಲೇಖಕರು, ಕವಿಗಳು, ಚಿಂತಕರು, ಪತ್ರಕರ್ತರು ಸಹಿತ ಎಲ್ಲರೂ ಕೂಡಿಕೊಂಡು ಈ ಸರ್ಕಾರ ಮತ್ತೊಂದು ಸಲ ಅಧಿಕಾರಕ್ಕೆ ಬರಬಾರ್ದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ವಿಚಾರವನ್ನು ಪ್ರಾಪಗೇಟ್ ಮಾಡಲಿಕ್ಕೆ ಇಲ್ಲಿ ಬಂದಿವಿ ಅನ್ನೋ ಪ್ರಶ್ನೆ ಇದೆ. ಅತೋ ಭ್ರಷ್ಟ ತತೋ ಭ್ರಷ್ಟ, ಇವ್ರು ಹೇಳಿದಂಥ ಮಾತುಗಳು ಕೇಳಿದ್ರೆ ಪರೇಶಾನ್. ನನಗೆ ಯಾರೊಬ್ಬರು ಕೇಳಿದ್ರು, ಇಲ್ಲಿ ನಮ್ಮ ವಿಜಯಕುಮಾರ್ ಸೋನಾರೆ ಕಾಣ್ತಾರೆ, ಆರಾಮೇನ್ರಿ ಸರ್ ಅಂದ ಅಂದೆ ನಾನು. ಎಷ್ಟು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು, ಎಲ್ಲರಿಗೆ 15 ಲಕ್ಷ ಹಾಕ್ತೀವಿ ಅಂದರು. ನಿಮಗೆ ಬಂದವೆಲ್ಲೋ ಗೊತ್ತಿಲ್ಲ, ನನ್ನ ಅಕೌಂಟಿಗೆ ನಮ್ಮ ಮನೆಯಾಗ 6 ಮಂದಿ ಇದ್ದೇವು, 9 ಲಕ್ಷ ಜಮಾ ಆಗ್ಯಾವ. ಅದಕ್ಕೆ ಸಾಮಾನ್ಯವಾಗಿ ಇಂಥವ್ರಂಥವ್ರಿಗೆ ನಾ ಯಾರಿಗೆ ಫೋನೇ ಮಾಡಲಿ, ಈಗ ಯಾಕಂದ್ರೆ ನಾನು ಕೊಟ್ಟಾದೀಶ. ಈ ರೀತಿ ಸುಳ್ಳು ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂತ ಇವರು ಮತ್ತೆ ನಮ್ಮ ನಾಡಿನಲ್ಲಿ ಅಧಿಕಾರ ಕೊಡಬೇಕಾಗಿ ಕೈಗೆ. ಇನ್ನು 40% ಕಮಿಷನ್ ಅಂತೂ ಅದು ಪೂರಾ ದೇಶ ತುಂಬ ಎಲ್ಲ ಹಗರಣ ಆಗೋಯ್ತು. 40% ನಿಜವಾಗಿ 40% ಅವರು ಹೇಳಿದ್ದು ಅಷ್ಟೇ, ವಾಸ್ತವದಲ್ಲಿ ಅದು ಬೇರೆಯೇ. ಅದು ಎಷ್ಟೋ ಕಡೆ 60% ಎಷ್ಟೋ ಕಡೆ ಏನು ಮಾಡಲಾರ್ದನ್ನ ಎತ್ತಿ ಹಾಕಿದ್ದಾರೆ, ಹಂಚ್ಕೊಂಡು ತಿನ್ನಲ್ಲಿ ಹೊಡೆದಾಡಿದ್ದಾರೆ, ಬೇಕಾದಷ್ಟು ಎಲ್ಲ ಆಗಿದೆ. ಮತ್ತು ಕಮಿಷನ್ ಕೊಡಲಾರ್ದಕ್ಕೆ, ಇವರು ಬಿಲ್ ಪಾಸ್ ಆಗಲಾರ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಂಥ ಕಾಂಟ್ರಾಕ್ಟ್ರದ್ದು ಉದಾಹರಣೆಯೂ ನಮ್ಮ ಹತ್ರ ಇದೆ. ಅದೆಲ್ಲವೂ ಎಲ್ಲೋ ಮೂಲಿ ಗುಂಪಾಗಬೇಕು ಅಂತಂದರೆ, ಆತ್ಮಹತ್ಯೆ ಮೂಲಿ ಗುಂಪಾಗಬೇಕು ಅಂದರೆ ಎಲ್ಲೋ ಒಂದು ಕೊಲೆ ಮಾಡಿಸೋರು. ಶಿವಮೊಗ್ಗದಾಗೆ ಅವಾಗ ಇಮಿಡಿಯೇಟ್ಲಿ, ಉಡುಪಿದಾಗಲ್ಲಿ ಆತ್ಮಹತ್ಯೆ ಆದರೆ ಮಗಳಿಗೆ ಮರುದಿವಸ ಶಿವಮೊಗ್ಗದಾಗ ಒಂದು ಕೊಲೆ, ಎಲ್ಲ ಅಟೆನ್ಷನ್ ಡೈವರ್ಟ್ ಮಾಡತಕ್ಕಂಥದ್ದು. ಈ ರೀತಿ ತಮ್ಮ ಭ್ರಷ್ಟತನವನ್ನು, ದುಷ್ಟತನವನ್ನು, ಇನ್ನು ಅವ್ರದ್ದು ವ್ಯಭಿಚಾರದ ಬಗ್ಗೆ ಅಂತೂ ಲೆಸ್ ಸೇಡ್ ದ ಬೆಟರ್, ಮಾತಾಡೋದೇ ಬೇಡ. ಎಷ್ಟೋ ಮಂದಿ ನಮ್ಮ CD ಹೊರಗೆ ಬರಬಾರ್ದು ಅಂತೇಳಿ ಕೋರ್ಟ್ನಿಂದ ಸ್ಟೇ ತೊಗೊಂಡು ಬಂದಿದ್ದಾರೆ. ಯಾವ ರೀತಿಯಿಂದ ಇವರಿಗೆ ನೈತಿಕ ಹಕ್ಕದ ರಾಜಕೀಯ ಹಕ್ಕಿದೆ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ಇಂಥವ್ರನ್ನು ಯಾಕೆ ಕರ್ನಾಟಕದ ಜನತೆ ಮತ್ತೆ ಅಧಿಕಾರ ಕೊಡಬೇಕು ಅನ್ನೋ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ನಾವು ಸೀದಾ ಹೇಳ್ತಾ ಇದ್ದೀವಿ, ಡಾಕ್ಟರ್ಸು, ಇಂಜಿನಿಯರ್ಸು, ಲೇಖಕರು, ಕವಿಗಳು ಕೊಡಬಾರ್ದು, ಇಂಥವ್ರ ಕೈಗೆ ಅಧಿಕಾರ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಬಂಧುಗಳೇ, ಇನ್ನು ದಲಿತರ ಮೇಲೆ ಗುಜರಾತ್, ಇಲ್ಲಿನ ನಂದಿನಿ, ಈ ಗುಜರಾತಿಗಳು ಇಡೀ ದೇಶವನ್ನು ಈಗಾಗಲೇ ಕಬ್ಜಾ ಮಾಡಿದ್ದಾರೆ. ಈಗಾಗಲೇ ಅನೇಕ ಜನ ಗುಜರಾತಿಗಳೇ ಅಧಿಕಾರದಾಗಿದ್ದಾರೆ. ನೀವು ಪ್ರೈಮ್ ಮಿನಿಸ್ಟರ್ ಸೆಕ್ರೆಟರಿಯೇಟ್ದಾಗ ನೋಡಿರಿ, ಎಷ್ಟು ಮಂದಿ IAS ಅಧಿಕಾರಿಗಳು ಗುಜರಾತ್ದವರಿದ್ದಾರೆ, ಬೇರೆ ಬೇರೆ ಅಧಿಕಾರಿಗಳು ಗುಜರಾತ್ದವರಿದ್ದಾರೆ, ಪ್ರಧಾನಮಂತ್ರಿ ಗುಜರಾತ್ದವರಿದ್ದಾರೆ, ಮತ್ತು ಹೋಮ್ ಮಿನಿಸ್ಟ್ರು ಗುಜರಾತ್ದವರಿದ್ದಾರೆ, ಎಲ್ಲನೂ ಗುಜರಾತಿಮಯ ಆಗ್ತಾಯಿದೆ. ಗುಜರಾತ್ ಇಡೀ ದೇಶವನ್ನೇ ಭಾಳ ದುರಂತ ಅಂತಂದರೆ, ಗುಜರಾತ್ದಿಂದ ಬಂದಂಥ ಗಾಂಧಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸರೆ, ಇಡೀ ದೇಶವನ್ನು ನುಂಗಿ ಹಾಕ್ತಕ್ಕಂಥ ಕೆಲಸಕ್ಕೆ ಈ ಗುಜರಾತಿಗಳು ಭಾಳಷ್ಟು ಮಂದಿ, ನಾಟ್ ಆಲ್ ದ ಪೀಪಲ್, ಅಲ್ಲಿ ಶೋಷಿತರಿದ್ದಾರೆ, ಅಲ್ಲಿ ದಮನಿತರಿದ್ದಾರೆ, ಮೈನಾರಿಟಿ ಇದ್ದಾರೆ, ಪರೇಶಾನ್ ಆದವರಿದ್ದಾರೆ, ಕೆಲವೇ ಜನ ಬೆರಳೆಣಿಕೆಯ ಗುಜರಾತಿಗಳು ದೇಶವನ್ನೇ ನುಂಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಪೈಕಿ ನಮ್ಮ ನಂದಿನಿಯನ್ನು ಕೂಡ ನುಂಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಂದಿನಿ ನಮ್ಮ ಐಡೆಂಟಿಟಿ, ಕರ್ನಾಟಕದ ಐಡೆಂಟಿಟಿ, ನಮ್ಮ ಅನೇಕ ಜನ ರೈತಾಪಿಗಳ ಮತ್ತು ಪಶುಸಂಗೋಪನೆ ಮಾಡ್ಕೊಂಡು ಬದುಕ್ತಿದ್ದಂಥ ಜನರು ಒಂದು ಜೀವಾಳ, ಅದು ಪ್ರಾಣ ಜೀವಾಳ, ಅದು ಅಂಥದ್ದನ್ನು ಸಹಿತ ನುಂಗಿ ನೀರು ಕುಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ನುಂಗಿ ನೀರು ಕುಡಿತಾ ಇದ್ದಾರೆ. ಮತ್ತು ಎಲ್ಲೆಲ್ಲಿ ಈ ಬ್ರಾಹ್ಮಣಶಾಹಿ ಫ್ಯಾಸಿಸ್ಟ್ ನೇಚರಿನ ಮುತ್ಸದ್ದಿಗಳು ಮುಂದಾಳುಗಳು ಹರನೋ ಅಲ್ಲೇ ಎಲ್ಲವನ್ನೂ ಕನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಡ್ಯೂ ಬಿಲೀವ್ ಮೀ, ಧಾರವಾಡ ಒಂದೇ ಊರಾಗಿ 5 ಯೂನಿವರ್ಸಿಟಿ ಇವೆ, ಸರ್ಕಾರದೇ. ಲಾ ಯೂನಿವರ್ಸಿಟಿ ಅಲ್ಲೇ ಅದ, IITನೂ ಅಲ್ಲೇ ಆಯಿತು, ಅಗ್ರಿ ಯೂನಿವರ್ಸಿಟಿನೂ ಅಲ್ಲೇ ಅದ, ಕರ್ನಾಟಕ ಯೂನಿವರ್ಸಿಟಿನೂ ಅಲ್ಲೇ ಅದ. ಎಲ್ಲ ಮತ್ತು ಭಾಳ ಸಂತೋಷದ ಸಂಗತಿ ಅಂದರೆ ಹುಚ್ಚರ ಆಸ್ಪತ್ರೆಯೂ ಅಲ್ಲೇ ಅದ. ಈ ರೀತಿ ಕನ್ಸಂಟ್ರೇಟ್ ಮಾಡ್ತಕ್ಕಂಥ, ಉಳಿದು ಎಲ್ಲರನ್ನು ನೆಗ್ಲೆಕ್ಟ್ ಮಾಡ್ತಕ್ಕಂಥ, ಅಲ್ಲಿ BJPದಾಗಿರ್ತಕ್ಕಂಥ ಅನೇಕ ಜನ ನೇತಾರರು ಏನಿದ್ದಾರೆ, ವಿತ್ ಡ್ಯೂ ರಿಗಾರ್ಡ್ ಟು ದೇರ್ ಪರ್ಸನ್ಸ್, ಅವ್ರ ವ್ಯಕ್ತಿತ್ವಕ್ಕೆ ಅಪಾರ ಗೌರವ ಕೊಡೋದ್ರ ಜೊತೆಗೆ ಅಲ್ಲಿ ಕೂಲಿ ಆಳುಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೂ ಧೈರ್ಯ ಇಲ್ಲ, ಯಾರಿಗೂ ತಾಕತ್ತಿಲ್ಲ, ಯಾರಿಗೂ ಹಿಮ್ಮತ್ತಿಲ್ಲ, ಹಿಕ್ಮತ್ತು ಇಲ್ಲ, ಕ್ವೆಶನ್ ಮಾಡೋದಿಲ್ಲ. ಅವ್ರು ಏನು ಮಾಡ್ತಾರೆ, ಯಾರೋ ಒಂದು 3-4 ಜನ ಇದ್ದಾರೆ, ನಾನು ಹೇಳಿದ್ದೀನಿ ಈಗಾಗಲೇ ಹೆಸರು,
ಯಾರು ಪ್ರಹ್ಲಾದ್ ಜೋಶಿ ಅಂತವರು, ಸಂತೋಷಿ ಅಂತವರು, ಕಲ್ಲಡ್ಕ ಪ್ರಭಾಕರ್ನ ಭಟ್ ಅಂತವರು, ಅವ್ರೇನು ಹೇಳ್ತಾರೋ ಅದೇ ನಡೀತದೆ ಅಲ್ಲಿ. ಅವರೆಲ್ಲನೂ ತೊಗೊಂಡು ಅಲ್ಲಿಗೆ ಹೋದರೆ ಹೈದ್ರಾಬಾದ್ ಕರ್ನಾಟಕದಾಗಿರ್ತಕ್ಕಂಥ ಒಬ್ಬ ಎಮ್ ಎಲ್ ಎ ಬಿ ಜೆ ಪಿ ಎಮ್ ಎಲ್ ಎ ಸಹಿತ ಬಾಯಿ ತೆರಲಿಲ್ಲ. ತಿಂಗಳಾನುಗಟ್ಟಲೆ ಹೋರಾಟ ಮಾಡಿದೆವು, ಕೋರ್ಟಿಗೆ ಹಾಕಿದೆವು, ನಾವು ಏನೆಲ್ಲ ಬಡದಾಡಿದ್ರು. ಐ ಐ ಟಿ ಹೋಯ್ತು ಅಲ್ಲಿಗೆ. ಯಾಕಪ್ಪ, ರಾಯಚೂರು ಏನು ಮಾಡಿದೆ, ಕೊಪ್ಪಳ ಏನು ಮಾಡಿದೆ, ಯಾದಗಿರಿ ಏನು ಮಾಡಿದೆ, ಇಲ್ಲೆಲ್ಲ ಬೇಡ ಇನ್ಸ್ಟಿಟ್ಯೂಷನ್ಗಳು. ಇವು ಯಾವ ಒಂಥರ ರೀಜ್ನಲಿಸಮನ್ನು ಸಹಿತ ಪೂರ ಹೊಡೆದು ಹಾಕ್ತಾ ಇದ್ದಾರೆ. ಹೆಸರಿಗೆ ಹೈದ್ರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್, ಈಗ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಮಾಡಿದ್ದಾರೆ. ಅಲ್ಲಿ ಎಷ್ಟು ಭಾನ್ಗಡಿ ನಡೀತಾ ಇದೆ, ಅಲ್ಲಿ ಎಷ್ಟು ಸ್ಥಗಿತಗೊಂಡಿದೆ ಕೆಲಸ, ಅದು ಲೆಸ್ ಎಡ್ ದ ಬೆಟರ್. ಇಂಥವ್ರನ್ನು ಪುನಃ ಮತ್ತೆ ನಾವು ಯಾಕೆ ಅಧಿಕಾರ ಕೊಡಬೇಕು? ಮತ್ತು ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಉತ್ತರ ಕರ್ನಾಟಕದ ಜನರಿಂದಾಗಿಯೇ ಅವರು ಅಧಿಕಾರದಲ್ಲಿ ಮರಿತಾ ಇದ್ದರು. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಾವು ಅವರನ್ನು ಗದ್ದುಗೆಯಿಂದ ಇಳಿಸಬೇಕಾಗಿದೆ. ಇದೆಲ್ಲಕ್ಕೂ ಹೆಚ್ಚಾಗಿ ಶರಣರು ನಡೆದಾಡಿದಂಥ, ಬಸವಾದಿ ಶರಣರು ನಾಡಾದಂಥ ಕಲ್ಯಾಣದಲ್ಲಿ ಎಂದೆಂದೂ ಈ ಫ್ಯಾಸಿಸ್ಟ್ರು ಅಧಿಕಾರಕ್ಕೆ ಬರಬಾರ್ದು ಅನ್ನೋದು ನಮ್ಮ ಉದ್ದೇಶ ಇದೆ. ಆ ಕಾರಣಕ್ಕೆ ನಾವು ಕೊನೆಗೆ ಕರೆ ಕೊಟ್ಟಿದ್ದೆವು. ಬಲಿತ್ರ ನೆಲವಿದು, ಈ ನೆಲದಲ್ಲಿ ಯಾವ ಕಾರಣಕ್ಕೂ ಕೋಮುವಾದಿಗಳಿಗೆ ಅವಕಾಶ ಕೊಡದಂತೆ ಪಣ ತೊಡೋಣ. ಯಾವ ಬೆಲೆ ತೆತ್ತಾದರೂ ಸರಿ, ಜನದ್ರೋಹಿ ಬಿ ಜೆ ಪಿ ಸೋಲಿಸಿ ಜನಪರವಾದ ಕಾಂಗ್ರೆಸ್ ಗೆಲ್ಲಿಸುವುದರ ಮೂಲಕ ವಚನ ಪರಂಪರೆ ಮತ್ತು ಸಂವಿಧಾನದ ಆಶಯಗಳನ್ನು ಉಳಿಸುವರ ಇದು ನಮ್ಮ ಉದ್ದೇಶ ಇದೆ. ಈ ಉದ್ದೇಶ ನಿಮ್ಮೆಲ್ಲರ ಮೂಲಕ, ಎಲ್ಲ ಮಾಧ್ಯಮಗಳ ಮೂಲಕ ನಾವು ಕಲ್ಯಾಣದ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನಪದರಿಗೆ, ಎಲ್ಲ ಹೋಲ್ ಸೆಕ್ಷನ್ಸ್ ಆಫ್ ಪೀಪಲ್, ರೈತ